ಇನ್ನು ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆಯನ್ನೇ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಸಕಲ ರೀತಿಯಲ್ಲೂ ಕೂಡ ಪ್ಲಾನ್ ಅನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಈ ಬಗ್ಗೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಾದ್ಯಂತ ಹೋರಾಟಕ್ಕೂ ಕೂಡ ಬಿಜೆಪಿ ಇಳಿದಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಈಗಾಗಲೇ ಗಂಭೀರ ಆರೋಪಗಳನ್ನೇ ಮಾಡ್ತಾ ಬರ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಖಂಡಿಸಿ ಬಿಜೆಪಿ ಇವತ್ತು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದೆ ರಾಜ್ಯವ್ಯಾಪಿ. ಬೆಂಗಳೂರನ್ನ ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಲ್ಲೂ ಇವತ್ತು ಪ್ರತಿಭಟನೆಯನ್ನ ನಡೆಸುವುದಕ್ಕೆ ಇನ್ನು ಸಕಲ ರೀತಿಯಲ್ಲೂ ಕೂಡ ಬಿಜೆಪಿ ಸಜ್ಜಾಗಿರುವಂತಹದ್ದು. ಇಂದು ರಾಜ್ಯಾದ್ಯಂತ ಬಿಜೆಪಿ ನಾಯಕರಿಂದ ಭಾರೀ ಪ್ರತಿಭಟನೆ. ಬೆಂಗಳೂರನ್ನ ಹೊರತುಪಡಿಸಿ ಇಡೀ ರಾಜ್ಯದಲ್ಲೇ ನೇಹಾ ಹತ್ಯೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಇಳಿದಿದೆ. ನೇಹಾ ಹತ್ಯೆಯನ್ನೇ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ರೂಪಿಸಿದೆ. ತುಮಕೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಕೂಡ ಪ್ರತಿಭಟನೆ ನಡೀತಾ ಇರುವಂಥದ್ದು. ನೇಹಾ ಹತ್ಯೆಯನ್ನೇ ಇದೀಗ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ನಡೆಸ್ತಾ ಇದೆ. ಇನ್ನು ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ. ತುಮಕೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ ಇದೀಗ ಜಿಲ್ಲಾ ಬಿಜೆಪಿ ಘಟಕದಿಂದ ಈ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿದೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಧರಣಿಯನ್ನ ಕೈಗೊಳ್ಳಲಾಗಿದೆ. ಪ್ರತಿಭಟನೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಗೆ ಈಗಾಗಲೇ ಬಿಜೆಪಿ ಕರೆ ಕೊಟ್ಟಿದ್ದು ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಹಾಗೂ ಹದಗೆಟ್ಟ ಕಾನೂನು ಸುವ್ಯವಸ್ಥೆಯನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಬೃಹತ್ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದೆ ಎನ್ನುವಂತಹ ಪೋಸ್ಟರ್ ಅನ್ನು ಕೂಡ ಈಗಾಗಲೇ ಬಿಜೆಪಿ ಬಿಡುಗಡೆ ಮಾಡಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವರ ಹತ್ಯೆ ಹಾಗೂ ಹಿಂದೂಗಳ ಮೇಲಿನ ಈ ಒಂದು ತಾರತಮ್ಯ ಹೆಚ್ಚಾಗ್ತಾ ಇದೆ ದಿನೇ ದಿನೇ ಎನ್ನುವಂತಹ ನಿಟ್ಟಿನಲ್ಲಿ ಇದನ್ನೇ ಆರೋಪವನ್ನಾಗಿಟ್ಕೊಂಡಂತಹ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಅದರಲ್ಲೂ ಕೂಡ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಪೋಸ್ಟರ್ ಅಭಿಯಾನವನ್ನು ಆರಂಭಿಸಿದೆ. ಇನ್ನು ನೂರಾರು ಸಾವಿರಾರು ಕಾರ್ಯಕರ್ತರು ಹಾಗೂ ಇನ್ನು ಜನತೆಯ ಎದುರು ಇನ್ನು ಕಾಂಗ್ರೆಸ್ ಹಾಗೂ ಕಾನೂನು ಸುವ್ಯವಸ್ಥೆಯ ಇನ್ನು ವೈಫಲ್ಯಗಳನ್ನು ಹಿಡಿದುಕೊಂಡು ಇದೀಗ ಬಿಜೆಪಿ ಪ್ರೊಟೆಸ್ಟನ್ನು ನಡೆಸ್ತಾ ಇದೆ. ಕಾಲೇಜ್ಗೆ ಹೋದಂಥ ವಿದ್ಯಾರ್ಥಿನಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಕೊಲೆಯಾಗಿದ್ದು ಮುಸ್ಲಿಂ ಯುವಕನಿಂದ ಎನ್ನುವಂಥ ಅತಿದೊಡ್ಡ ಆರೋಪ ಇದೀಗ ಸದ್ಯಕ್ಕೆ ಕಾಂಗ್ರೆಸ್ ಮೇಲಿದೆ. ನೇಹಾ ಹತ್ಯೆಯನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇನ್ನು ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಭಾರೀನೇ ಪ್ರೊಟೆಸ್ಟ್ಗಳು ಆರಂಭವಾಗಿದೆ. ಸದ್ಯ ಇವತ್ತು ಬಿಜೆಪಿ ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯಾದ್ಯಂತ ಪ್ರೊಟೆಸ್ಟನ್ನು ನಡೆಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಹರ್ಷಿತ್. ಎಸ್ ಹರ್ಷಿತ್, ಎಲ್ಲೋ ಒಂದು ಕಡೆ ಒಂದು ಹುಬ್ಬಳ್ಳಿಯಲ್ಲಿ ನಡೆದಂತ ಕೊಲೆ ಏನಿದೆ ಅದು ದಿನೇ ದಿನೇ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರೊಟೆಸ್ಟ್ ಅನ್ನ ಆರಂಭಿಸಿದೆ. ಇದು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಈ ಒಂದು ಪ್ರೊಟೆಸ್ಟ್ ಇವತ್ತು ಅಂತ ಏನು ನೇಹಾ ಅವರ ಹತ್ಯೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಒಂದು ಬಿಜೆಪಿಗೆ ಚುನಾವಣಾ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಅದನ್ನೂ ಪ್ರಮುಖವಾಗಿ ಏನು ಮುಸ್ಲಿಂ ಕೃಷೀಕರಣ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂತಹ ಒಂದು ಹೋರಾಟವನ್ನು ಮಾಡ್ತಾ ಇತ್ತು. ಅದಕ್ಕೆ ಸಾಕ್ಷಿ ಏನು ಅನ್ನುವಂತಹ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ನವರು ಪ್ರಶ್ನೆಗಳನ್ನು ಸುರಿಮಳನ್ನು ಕೇಳ್ತಾ ಇದ್ರು. ಈ ಹಿಂದೆ ಆದಂತಹ ಒಂದಷ್ಟು ಹೆಣ್ಣು ಮಕ್ಕಳ ಹತ್ಯೆ ವಿಚಾರದಲ್ಲಿ ಮುಸ್ಲಿಮರ ಕೈವಾಡ ಇದೆ ಅನ್ನುವಂತಹ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇತ್ತು. ಅದಾದ ನಂತರದಲ್ಲಿ ಏನು ಮುಸ್ಲಿಂ ಏನು ಯುವಕರಿಂದ ಒಂದು ಹೆಣ್ಣು ಮಕ್ಕಳ ಕೊಲೆ ಆಗ್ತಾ ಇತ್ತು. ಅದರ ವಿರುದ್ಧ ಒಂದು ರೀತಿಯಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಆದ್ರೆ ಏನು ನೇಹಾ ಅವರ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಇಂಪ್ಯಾಕ್ಟ್ ಸಿಕ್ಕಂತೆ ಕಾಣ್ತಾ ಇದೆ. ಅದಕ್ಕೆ ಸಾಕ್ಷಿ ಎಂದಂತೆ ಅವರ ನೇಹಾ ಅವರ ತಂದೆ ಆರೋಪ ಮಾಡಿದ್ದು ಏನು ನಾನೇ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದೀನಿ, ಆದ್ರೆ ಕಾಂಗ್ರೆಸ್ ಸರ್ಕಾರದಿಂದ ನನಗೆ ನನ್ನ ಮಗನಿಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಯಾವುದೇ ಮುನ್ಸೂಚನೆ ನನಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಈವರೆಗೂ ಸಹ ನನ್ನ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಈ ಒಂದು ಘಟನೆಯನ್ನ ಖಂಡಿಸಿಲ್ಲ. ಇನ್ನೂ ಸಹ ಮುಸ್ಲಿಂ ಕೃಷೀಕರಣವನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ನನ್ನ ಗೋಷರು ಹೇಳ್ತಾರೆ ಇದು ಪ್ರೀತಿಯ ವಿಚಾರ, ಇದಕ್ಕೆ ರಾಜಕೀಯವನ್ನು ಧರಿಸುವಂತಹ ವಿಚಾರ ನಮ್ಗೆ ಬೇಡ ಅನ್ನುವಂತಹ ಮಾತಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಇದು ಅವರ ವೈಯಕ್ತಿಕ ವಿಚಾರ, ಇದನ್ನ ಧರ್ಮದಲ್ಲಿ ಯಾಕೆ ತರ್ತೀರಾ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಾದ ನಂತರದಲ್ಲಿ ಬಿಜೆಪಿಯ ಎಲ್ಲಾ ನಾಯಕರು ಏನು ಇನ್ಕ್ಲೂಡಿಂಗ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಅವರು ಸಹ ನೇಹಾ ಅವರ ಮನೆಗೆ ಹೋಗಿ ಅವರ ತಂದೆ ತಾಯಿಗೆ ಅವರ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ರು. ಅದಾದ ನಂತರದಲ್ಲಿ
ಹಿಂದೂ ಪರ ಸಂಘಟನೆಗಳ ನಾಯಕರು ಹೋಗಿದ್ರು, ಅದಾದ ಬಿಜೆಪಿ ನಾಯಕರಾಗಿದ್ರು, ಸೇರಿದಂತೆ ಪ್ರಮುಖ ಎಲ್ಲಾ ಬಿಜೆಪಿ ನಾಯಕರು ನೇಹ ಅವರ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ರು. ಆದ್ರೆ ಈವರೆಗೂ ಸಹ ಯಾವೊಬ್ಬ ಕಾಂಗ್ರೆಸ್ ನ ಸಚಿವರಾಗಿರ್ಬಹುದು, ಕಾಂಗ್ರೆಸ್ ನ ನಾಯಕರಾಗಿರ್ಬಹುದು, ಯಾರೂ ಸಹ ನೇಹ ಅವರ ಮನೆಗೆ ಹೋಗಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿಲ್ಲ ಅನ್ನುವಂತಹ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಇದಕ್ಕೆ ಕೃಷ್ಣೀಕರಣದ ರಾಜಕಾರಣದ ಒಂದು ಲಿಂಕ್ ಅನ್ನು ಕೊಡ್ತಾ ಇದ್ದಾರೆ. ಮುಸ್ಲಿಂ ಮತಗಳು ಓಲೈಕೆಯಿಂದ ಮುಸ್ಲಿಂ ಮತಗಳು ಎಲ್ಲಿ ನಮ್ಮ ಕೈ ಜಾರಿ ಹೋಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೋಗ್ತಾ ಇಲ್ಲ ಅನ್ನುವಂತಹ ದೊಡ್ಡ ಆರೋಪವನ್ನು ಮಾಡಿ ಇವತ್ತು ಕಾಂಗ್ರೆಸ್ ನ ಮುಸ್ಲಿಂ ಕೃಷ್ಣೀಕರಣದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿದೆ. ಎಲ್ಲಾ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳು ಸೇರಿದಂತೆ ಬಿಜೆಪಿಯ ಯುವ ಮೋರ್ಚಾ ಸೇರಿದಂತೆ ಎಬಿಇಪಿ ಸೇರಿದಂತೆ ಎಲ್ಲಾ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಅದರಲ್ಲೂ ಸಹ ವಿದ್ಯಾರ್ಥಿ ಸಂಘಟನೆಗಳಾದಂತಹ ಬಿಜೆಪಿಯ ಅಂಗಸಂಸ್ಥೆಯಾದಂತಹ ಎಬಿಇಪಿ ಸೇರಿದಂತೆ ಒಂದಷ್ಟು ಬಜರಂಗದಳ, ಶ್ರೀರಾಮಚಂದ್ರ ಸೇರಿದಂತೆ ಆರ್ಎಸ್ಎಸ್ ನ ಒಂದಷ್ಟು ಪ್ರಮುಖ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಏನು ಕಾಂಗ್ರೆಸ್ ನ ಮುಸ್ಲಿಂ ಕೃಷ್ಣೀಕರಣ ಆಗಿರಬಹುದು, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಮುಸ್ಲಿಂ ಯುವಕರು ಬಲವಂತಿಯಾಗಿ ಪ್ರೀತಿಯನ್ನು ಅನ್ನುವಂತಹ ಲವ್ ಜಿಹಾದ್, ಅವರು ಯಾರು ಪ್ರೀತಿಯನ್ನ ನಿರಾಕರಣೆ ಮಾಡ್ತಾರೆ, ಅವರಿಗೆ ಕಿರುಕುಳ ಕೊಡುವಂತದ್ದು, ಅವರನ್ನ ಹತ್ಯೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಇವರ ವಿರುದ್ಧ ದೊಡ್ಡವಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಏನು ಬಿಜೆಪಿ ನಾಯಕರು ಇರಬಹುದು, ಹಿಂದೂಪರ ಸಂಘಟನೆಗಳಾಗಿರಬಹುದು, ಅವರು ಮಾಡ್ತಿರುವಂತಹ ಆರೋಪ ಅಂದ್ರೆ ಈವರೆಗೂ ಸಹ ಏನು ಆರೋಪಿಯ ವಿರುದ್ಧ ಒಂದು ಕಠಿಣ ಶಿಕ್ಷೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ. ಈಗ ಅವ್ರನ್ನ ಬಂಧನ ಮಾಡಿದರೆ ಬಂಧನ ಮಾಡಿ ಕೋರ್ಟ್ ಏನು ವಿಚಾರಣೆ ಇರಬೇಕು, ಆದ್ರೆ ಕ್ಯಾಶುವಲ್ ವಿಚಾರಣೆಗೆ ಹೋಗ್ತಾ ಇದ್ರೆ, ಆದ್ರೆ ಕಠಿಣ ಶಿಕ್ಷೆಯನ್ನ ಕೊಡ್ಬೇಕು. ಸಾಮಾನ್ಯ ಶಿಕ್ಷೆಯನ್ನ ಕೊಟ್ರೆ ಮುಂದೆ ಈ ಒಂದು ಪ್ರಕರಣದಲ್ಲಿ ಇಂತಹ ಲೈಫ್ಗೆ ಬೇಕ್ ಬೀಳಲ್ಲ. ಯಾವುದೇ ಮುಸ್ಲಿಂ ಯುವಕರು ಮುಂದೆ ಹೆಣ್ಣು ಮಕ್ಕಳ ಮೇಲೆ ಇಂತಹ ದೌರ್ಜನ್ಯಗಳನ್ನ ಮಾಡ್ತಾರೆ, ಒಂದು ರೀತಿಯಾದಂತಹ ಏನು ಎನ್ಕೌಂಟರ್ ಮಾಡುವಂತಹ ಕೆಲಸವನ್ನ ಮಾಡಿದ್ರೆ ಮುಂದೆ ಈ ತರ ಘಟನೆಗಳು ನಡೆಯೋದಿಲ್ಲ, ಒಂದು ಭಯ ಹುಟ್ಟಿಸುವಂತಹ ಕೆಲಸ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಹಿಂದೂ ಪರ ಸಂಘಟನೆಗಳು ಹೇಳ್ತಾ ಇದ್ರೆ ಉಪಾಧ್ಯಾಗಿ ಇವತ್ತಿನ ಏನು ಬಿಜೆಪಿ ಕರೆಕೊಟ್ಟಿರುವಂತಹ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆಗಳಿದ್ದು ಕೆಲವೊಂದು ಏನು ಬೆಳಗಾವಿ ಭಾಗ ಇರಬಹುದು, ಉತ್ತರ ಕರ್ನಾಟಕ ಭಾಗ ಇರಬಹುದು, ಶಿವಮೊಗ್ಗ ಸೇರಿದಂತೆ ಇಂತಹ ಹಿಂದೂ ಪರ ನೆನೆಗಟ್ಟಿರುವಂತಹ ಪ್ರದೇಶಗಳಲ್ಲಿ ಇವತ್ತು ಪ್ರತಿಭಟನೆಯ ಸಾವು ದೊಡ್ಡ ಮಟ್ಟದಲ್ಲಿ ಜೋರಾಗಿದ್ದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನ ಇವತ್ತು ಬಿಜೆಪಿ ರವಾನೆ ಮಾಡುವಂತಹ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿದೆ. ಓಕೆ, ಧನ್ಯವಾದ ಹರ್ಷಿತ್. ಆಮೇಲೆ ಡೀಟೇಲ್ಸ್ಗಾಗಿ ನಿಮ್ಮ ಬೆರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.